ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾವು ಮಸ್ತ್ ಆಗದೆ ನೋಡ್ರಿ. ಸೊ ಇದನ್ನ ಬ್ಲಾಗ್ ಒಳಗೆ ನಾ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡಕತ್ತೀನಿ. ಸೊ ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದೆಲ್ಲದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿರಿ. ಫಸ್ಟು ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳಕತ್ತೀನಿ ರೀ, ಒಂದು ಮೂರು. ಇವು ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ಒಂದು ಮೀಡಿಯಮ್ ಸೈಜಿನ ಒಂದು ಮೂರು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಮೀಡಿಯಮ್ ಸೈಜ್ ಒಳಗೆ ಕಟ್ ಮಾಡಿರಿ, ಅತಿ ಸಣ್ಣಾಗಿ ಕಟ್ ಮಾಡಬೇಡ್ರಿ, ಅತಿ ದಪ್ಪಾಗಿನೂ ಕಟ್ ಮಾಡಬೇಡ್ರಿ. ಯಾಕಂದರೆ ಸಣ್ಣಾಗಿ ಕಟ್ ಮಾಡಿದ್ರೆ ಬಡಾನ ಫ್ರೈ ಆಗ್ತಾವೆ, ದಪ್ಪ ಕಟ್ ಮಾಡಿದ್ರೆ ಲೇಟಾಗಿ ಮೇಲೆ ಅಷ್ಟೇ ಕ್ರಿಸ್ಪಿ ಬರ್ತಾವೆ, ಒಳಗಡೆ ಮೆತ್ತಗೆ ಇರ್ತಾವೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ನೋಡಿ ಕಟ್ ಮಾಡಿರಿ. ಇದು ಮೇನ್ ರೀ ಬಿರಿಯಾನಿಗೆ, ಫ್ರೈ ಮಾಡಿದ ಈರುಳ್ಳಿ. ಸೊ ಇದರಿಂದ ಟೇಸ್ಟೇ ಬೇರೆ ಅನ್ನಿಸ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಿರಿ, ಒಂದು ಮೂರು ಈರುಳ್ಳಿನ ನಾ ಈ ಥರ ಉದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಸೊ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ, ಒಂದು ಬಾಣಲೆಗೆ ಎಣ್ಣೆ ಹಾಕಾಕತ್ತೀನಿ ಫ್ರೈ ಮಾಡೋಕ್ಕೆ. ಸೊ ಸ್ವಲ್ಪ ಹಾಕೋರಿ, ಈರುಳ್ಳಿ ಫ್ರೈ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಈಗ ನೋಡಿರಿ ಎಣ್ಣೆ ಕಾದದು, ಸೊ ಈರುಳ್ಳಿ ಫ್ರೈ ಮಾಡಾಕತ್ತೀನಿ, ಈರುಳ್ಳಿ ಹಾಕಾಕತ್ತೀನಿ ಅದ್ರೊಳಗ. ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ, ಸೊ ಕ್ರಿಸ್ಪಿಯಾಗಿ ಬರಬೇಕು. ಸೊ ಹಾಗಾಗಿ ಜೋರು ಲೋ ಫ್ಲೇಮ್ ಒಳಗಿಟ್ಟು ಗ್ಯಾಸು ಉರಿರಿ, ಜೋರಾಗಿ ಇಡಬೇಡ್ರಿ. ಯಾಕಂದರೆ ಜೋರಾಗಿಟ್ಟರೆ ಮ್ಯಾಗೆಲ್ಲ ಫುಲ್ ಬಡಾನ ಬ್ರೌನ್ ಆಗಿಬಿಡ್ತದೆ, ಒಳಗಡೆ ಬೇಯಲ್ಲ, ಮೆತ್ತಗಿರ್ತದೆ. ಸೊ ನಮ್ಗೆ ಕ್ರಿಸ್ಪಿಯಾಗಿ ಬೇಕಿದೆ, ಹಾಗಾಗಿ ಲೋ ಫ್ಲೇಮ್ ಒಳಗಿಟ್ಟು ಫ್ರೈ ಮಾಡಿರಿ. ಇದು ಸ್ವಲ್ಪ ಲೈಟ್ ಗೋಲ್ಡ್ ಹೊರಟು ಸ್ವಲ್ಪ ಡಾರ್ಕ್ ಗೋಲ್ಡ್ ಒಂಥರ ಬ್ರೌನ್ ಕಲರಿಗೆ ಚೇಂಜ್ ಆಗಬೇಕಿದೆ, ಅಲ್ಲಿ ತನಕ ಉರಿಬೇಕು. ಸೊ ಜಾಸ್ತಿ ಬ್ರೌನು ಆಗಬಾರ್ದು, ಸೊ ಅಷ್ಟೇ ಮೀಡಿಯಮ್ ಒಳಗೆ ಆಗಬೇಕು. ತೋರಿಸ್ತೀನಿ ರೀ ಯಾ ಥರ ಅಂಥೇಳಿ, ಯಾಕಂದರೆ ಜಾಸ್ತಿ ಬ್ರೌನ್ ಆದ್ರೆ ಕೈ ಆಗ್ತದ ರೀ ತಿನ್ನಕ್ಕೆ. ಸೊ ಸ್ವಲ್ಪ ಲೈಟ್ ಗೋಲ್ಡ್ ಮಾಡಿದ್ರೆ ಸ್ವೀಟ್ ಆಗ್ತದ ರೀ. ಸೊ ಹಾಗಾಗಿ ಇದು ಸ್ವಲ್ಪ ನೋಡಿಬಿಟ್ಟು ಮಾಡಬೇಕಾಗ್ತದ ರೀ ಫ್ರೈ. ಸೊ ಅಷ್ಟೇ ಮೀಡಿಯಮ್ ಫ್ರೈ ಆಗಬೇಕದು. ತೋರಿಸ್ತೀನಿ ರೀ ನಿಮಗೆ ಹೆಂಗಂತೇಳಿ. ಈಗ ಆಫ್ ಆಗಿದ್ರಿ, ಇದು ಅರ್ಧ ಆಗಿದ್ರಿ, ಇದು ಫ್ರೈ ಇನ್ನೂ ಆಗಬೇಕ್ರಿ. ಇದು ಲೋ ಫ್ಲೇಮ್ ಒಳಗೆ ಇಡ್ರಿ, ಒಂದು ಐದು ನಿಮಿಷ ಆದರೂ ಹಿಡಿತದ್ರಿ ಇದು ಫ್ರೈ ಆಗಕ್ಕೆ. ಹಾಗೆ ಕಂಟಿನ್ಯೂ ಆಗಿ ಇದನ್ನ ಹಿಂಗೆ ಇದರಿಂದ ಸೌಂಡಿಂದ ಅಳ್ಳಾಡಿಸ್ಕೊತ ಇರ್ಬೇಕು ರೀ, ಯಾಕಂದರೆ ಬಿಟ್ಟು ಬಂದರೆ ತಳಗೆ ಫ್ರೈ ಆಗ್ಬಿಡ್ತಾವೆ, ಮೇಲ್ಗಡೆ ಹಾಗೆ ಇರ್ತದೆ. ಸೊ ಹಾಗಾಗಿ ಆವಾಗವಾಗ ಹತ್ತಿರುತ್ತಾ ಇರಬೇಕು ನೋಡ್ರಿ. ಈ ಒಂದು 80% ಆಗ್ಯಾವ್ರಿ ಇವು, ಇನ್ನೊಂದು 20% ಆಗಬೇಕು ಅಷ್ಟೇ. ಇದರಿಂದ ರೀ ಬಿರಿಯಾನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದೆ. ಸೊ ಇದು ಒಳಗೆ ಹಾಕೋದಲ್ಲ ರೀ, ಮ್ಯಾಗ ಹಾಕೋದದ, ಆದರೂ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತದೆ. ದಮ್ ಕಟ್ಟೋ ಟೈಮಿಗೆ ಇದು ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ಫಸ್ಟ್ ಹುರ್ಕೊಳಕತ್ತಿ ನೋಡಿರಿ. ಇದು ಆರಿದ್ಮ್ಯಾಗ ಕ್ರಿಸ್ಪಿ ಆಗುತ್ತೆ ರೀ, ಬಟ್ ಇವಾಗ ಕ್ರಿಸ್ಪಿ ಅನ್ಸ ಆಗಲ್ಲ ರೀ ಅದು. ಬಾಣಲೆಯಿಂದ ತೆಗೆದು ಒಂದು 5 ನಿಮಿಷ ಆದಮೇಲೆ ಕ್ರಿಸ್ಪಿ ಆಗ್ತದೆ ರೀ ಅದು. ಇವಾಗ ತೆಗೆಯೋಣ, ಸ್ವಲ್ಪ ಮೆತ್ತಗೆ ಇರುತ್ತೆ ರೀ. ಇದನ್ನ ಫಸ್ಟು ಪೇಪರ್ ಒಳಗೆ ತಕ್ಕೊಂಡು ಇಟ್ಕೋಬೇಕು ರೀ, ಯಾಕಂದರೆ ಎಣ್ಣೆ ಭಾಳ ಹಿಡಿದಿರ್ತದೆ. ಸೊ ಹಾಗಾಗಿ ಇದು ಇನ್ನೊಂದು ಏನಂದ್ರೆ ರೀ, ಸ್ವಲ್ಪ ಲೈಟ್ ಬ್ರೌನ್ ಇರೋದ್ರಿಗೆ ತೆಗಿಬೇಕು ರೀ. ತೆಗೆದ್ಮ್ಯಾಗ ಅದು ಆರಿದ್ಮ್ಯಾಗ ಡಾರ್ಕ್ ಕಲರ್ ಚೇಂಜ್ ಆಗುತ್ತೆ ರೀ ಇನ್ನು, ಯಾಕಂದ್ರೆ ಅದು ಈರುಳ್ಳಿ ಎಣ್ಣೆ ಹಿಡ್ಕೊಂಡಿರ್ತದಲ್ಲ ರೀ. ಸೊ ಹಾಗಾಗಿ ಒಳಗಡೆನೂ ಫ್ರೈ ಆಗ್ತಿರ್ತದ ಅದು, ಹಾಗಾಗಿ ಹೊರಗಡೆ ಥರನೇ ಇನ್ನೂ ಡಾರ್ಕ್ ಆಗಿ ಕಾಣಿಸ್ತದೆ. ಸೊ ಫುಲ್ ಡಾರ್ಕ್ ತೆಗೆದ್ರಂದ್ರೆ ಫುಲ್ಲು ಕಪ್ಪಗಾಗ್ಬಿಡ್ತದೆ ಅದು, ಒಂದು ಸ್ವಲ್ಪ ಕೈ ಬಂದಂಗೆ ಆಗ್ತದೆ. ಸೊ ಹಾಗಾಗಿ ಅಷ್ಟೇ ಬ್ರೌನ್ ಲೈ ಡಾರ್ಕ್ ಬ್ರೌನ್ ಮೀಡಿಯಮ್ ಕಲರ್ ಬರಬೇಕದು. ಹೇಳಿದ್ರೆ ಗೊತ್ತಾಗಲ್ಲ ರೀ, ತಡ್ರಿ ನೀವು ನೋಡಿದ್ರೆ ಗೊತ್ತಾಗತ್ತೆ ನೋಡ್ರಿ. ಹಾಂ ಹಾಗೆ ನೋಡ್ರಿ, ಇಷ್ಟಾದರೆ ಸಾಕು ರೀ ಅದು, ಯಾಕಂದರೆ ನಿಮ್ಗೆ ಆರಿದ್ಮ್ಯಾಗೆ ತೋರಿಸ್ತೀನಿ ರೀ. ಇವಾಗ ಈ ಥರ ಕಾಣ್ತಾವಲ್ಲ,
ಅದೊಂದು 5 ನಿಮಿಷ ಆದ್ಮೇಲೆ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ ರೀ ನಾನು ನಿಮಗೆ. ಈಗ ನೋಡಿರಿ ಇವಾಗ ಇಷ್ಟ ಆಗ್ಯದ. ಸೊ ಇದನ್ನ ಒಂದು ಪೇಪರ್ ಮ್ಯಾಗ ಹಾಕಕತ್ತೀನಿ ರೀ. ಎಣ್ಣೆ ಎಲ್ಲ ಹಿಡ್ಕೋಬೇಕದು, ಭಾಳ ಎಣ್ಣೆ ಹಿಡ್ಕೊಂಡಿರ್ತದ, ಹಾಗಾಗಿ ಪೇಪರ್ ಮ್ಯಾಗ ಹಾಕಿದರೆ ಎಣ್ಣೆ ಎಲ್ಲ ತಳಗಡೆ ಇದಾಗ್ತದ, ಡ್ರೈ ಆಗ್ತದ. ಸೊ ಹಾಗಾಗಿ ಪೇಪರ್ ಮ್ಯಾಗ ಹಾಕತ್ತೆ. ಇಲ್ಲಿ ನೋಡಿರಿ ಒಂದು 5 ನಿಮಿಷ ಆಯ್ತು ನಾ ತೆಗೆದು. ನೋಡಿರಿ ಅವಾಗಿನ ಕಲರ್ಗೆ ಇವಾಗಿನ ಕಲರ್ಗೂ ಎಷ್ಟು ಚೇಂಜ್ ಐತಿ, ಆಮೇಲೆ ಎಷ್ಟು ಕ್ರಿಸ್ಪಿ ಅನ್ಸ್ ಕ್ರಿಸ್ಪಿ ಆಗಿ ಬಂದದಂದ್ರೆ ತೋರಿಸ್ತೀನಿ ರೀ ನೋಡಿರಿ. ಈಗ ಹಿಂಗೆ ಮುಟ್ಟಿದ್ರೆ ಮುರಿತದ ನೋಡಿರಿ, ನೋಡಿರಿ ಈ ಥರ ಆಗಬೇಕದು ನೋಡಿರಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದದ ನೋಡಿರಿ, ಮುಟ್ಟ್ರೆ ಮುರಿಯಾಕತ್ತದ. ಸೊ ಈ ಥರ ಆಗಬೇಕದು. ಬಾಂಡ್ಲೆಯಿಂದ ತೆಗ್ದಾಗ ಸ್ವಲ್ಪ ಮೆತ್ತಗಿರ್ತದೆ ರೀ, ಬಟ್ ಆರಿದ್ಮ್ಯಾಗ ಈ ಥರ ಡ್ರೈ ಆಗಿ ಕ್ರಿಸ್ಪಿಯಾಗಿ ಆಗ್ತದ ನೋಡಿರಿ. ಅವಾಗಿನ ಕಲರ್ಗೆ ಇವಾಗಿನ ಕಲರ್ಗೆ ಎಷ್ಟು ಚೇಂಜ್ ಅದ. ಸೊ ಈ ಕಲರ್ ಆಗಬೇಕದು. ಹಂಗಂದ್ರೆ ಪರ್ಫೆಕ್ಟಾಗಿ ಈರುಳ್ಳಿ ಫ್ರೈ ಆಗ್ಯದ ಅಂತ ಅರ್ಥ ರೀ. ಈಗ ನೆಕ್ಸ್ಟು ಫಸ್ಟು ಬಿರಿಯಾನಿ ಚಾಲು ಮಾಡ್ಬೇಕಂದ್ರೆ ಅಕ್ಕಿ ನೆನೆ ಇಡಬೇಕು ರೀ. ಸೊ ಇಲ್ಲಿ ನಾನು ರಾಯಲ್ ಬಿರಿಯಾನಿ ರೈಸ್ ತೊಗೊಂಡಿನಿ, ಬಾಸುಮತಿ ಅಕ್ಕಿ. ಸೊ ದಮ್ ಬಿರಿಯಾನಿಗೆ ಆಲ್ಮೋಸ್ಟ್ ಆಲ್ ಬಾಸುಮತಿನೇ ಯೂಸ್ ಮಾಡಬೇಕು. ಸೊ ನಿಮ್ಮ ಮನೆಯೊಳಗೆ ಇಲ್ಲ ಅಂದ್ರೆ ನೀವು ಯಾವ್ದು ಯೂಸ್ ಮಾಡಿದ್ರೆ ಆ ರೈಸಿಂದ ಯೂಸ್ ಮಾಡಿ, ಆ ರೈಸಿಂದ ಮಾಡಿದ್ರೂ ಬರುತ್ತೆ, ಬಟ್ ಟೇಸ್ಟ್ ಬರ್ಬೇಕಂದ್ರೆ ಬಾಸುಮತಿಯಿಂದನೇ ಮಾಡ್ಬೇಕು ರೀ. ಸೊ ಇಲ್ಲಿ ನೋಡ್ರಿ ನಾ ರಾಯಲ್ ಬಿರಿಯಾನಿ ರೈಸ್ ರೀ ಇವು. ಸೊ ಇವನ್ನ ನೆನೆ ಹಾಕಿನಿ, 1 ಕೆಜಿ ಅದ ರೀ ಇದು. 1 ಕೆಜಿ ಅಕ್ಕಿನ ನೆನೆ ಹಾಕಿನಿ. ಫಸ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಅಕ್ಕಿ ನೆನೆ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ಒಂದು ಅರ್ಧ ತಾಸಾದರೂ ಇದು ಅಕ್ಕಿ ನೆನಿಬೇಕು. ಇವಾಗ ನೆಕ್ಸ್ಟು ಒಂದು ಪಾತ್ರೆಯೊಳಗೆ ನೀರು ಇಟ್ಕೊಂಡಿನಿ ರೀ, ಭಾಳ ಇಟ್ಕೋಬೇಕು ನೀರು, 1-3 ಲೀಟ್ರ್ ಅಷ್ಟು ಇಟ್ಕೊಂಡಿನಿ ರೀ ನಾ ಇಲ್ಲಿ. ಯಾಕಂದರೆ ಇದು ಅಕ್ಕಿ ಕುದಿಸಕ್ಕೆ ಇದಕ್ಕೆ ಸಾಜೀರ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಹಾಕಕತ್ತೀನಿ ರೀ ಮಸಾಲೆಗೆ, ಯಾಕಂದ್ರೆ ಫ್ಲೇವರ್ ಚಂದ ಬಿಡ್ತದ. ಸೊ ಇದು ರೈಸಿಗೆ, ಇದು ಪಲಾವ್ ಎಲೆ ಹಾಕಕತ್ತೀನಿ ನೋಡ್ರಿ. ಇದು ರೈಸ್ ಕುದಿಯಕ್ಕಂತ ನೀರು ಇಟ್ಟಿದ್ದು. ಸೊ ನೀರು ಬಸಿಬೇಕಾಗತ್ತೆ, ಹಾಗಾಗಿ ಇದಕ್ಕೆ ಜಾಸ್ತಿಯಾಗಿ ನೀರು ಇಟ್ಕೋರಿ. ನಾ ಇಲ್ಲೊಂದು 3 ಲೀಟ್ರ್ ಹಂಗೆ ಇಟ್ಕೊಂತೀನಿ, ಇದೆಲ್ಲ ಫ್ಲೇವರ್ ಬಿಡ್ಬೇಕು ರೀ. ಸೊ ಹಾಗಾಗಿ ಕುದಿಬೇಕು ನೀರು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದಕ್ಕೆ ಪುದೀನ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂತೀನಿ, ಅದನ್ನು ಹಾಕ್ತೀನಿ. ಇವೆಲ್ಲ ನೀರಾಗ ಕುದ್ಮ್ಯಾಗ ಅದು ಫ್ಲೇವರ್ ಬಿಡ್ತದಲ್ರಿ, ಸೊ ಅದು ರೈಸಿಗೆ ಇಟ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತದೆ. ಸೊ ಹಾಗಾಗಿ ಇವೆಲ್ಲ ನೀರಾಗ ಹಾಕಿ ಕುದಿಸಕತ್ತೀವಿ. ಸೊ ಅಕ್ಕಿ ನೆನೆ ಹಾಕೋಣ. ನೆಕ್ಸ್ಟ್ ಈ ಪ್ರೊಸೆಸ್ ಮಾಡಿರಿ, ಯಾಕಂದ್ರೆ ನೀರು ಕುದ್ದು ಅನ್ನ ಆಗ್ಬೇಕಂದ್ರೆ ಭಾಳ ತನ ನಡೀತದೆ, ಚಿಕನ್ ಬಡಾನ ಫ್ರೈ ಆಗ್ತದೆ. ಹಾಗಾಗಿ ನೋಡ್ರಿ ಉಪ್ಪು ಹಾಕಕತ್ತೀನಿ ರೀ. ಇದಕ್ಕೆ ಉಪ್ಪು ನೋಡಿ ನೋಡಿ ಹಾಕೋರಿ, ಯಾಕಂದ್ರೆ ನೀರು ಭಾಳ ಇರ್ತದೆ, ಸೊ ಅನ್ನಕ್ಕೆ ಹಿಡ್ಕೋಬೇಕಲ್ಲ, ಹಾಗಾಗಿ ನೋಡಿ ನೋಡಿ ಹಾಕೋರಿ. ಸ್ವಲ್ಪ ಜಾಸ್ತಿನೇ ಉಪ್ಪು ಬೇಕಾಗುತ್ತೆ ಇದಕ್ಕೆ, ಹಾಗಾಗಿ ಉಪ್ಪು ಕಡಿಮೆ ಆದರೂ ರುಚಿ ಬರಲ್ಲ ರೀ, ಹಾಗಾಗಿ ನೋಡಿ ನೋಡಿ ಹಾಕೋತೀರಿ ರೀ. ಇಲ್ಲಿ ನೋಡಿರಿ 1 ಕೆಜಿ ಚಿಕನ್ ಅದರಿ ಇದು, ಅಂದ್ರೆ 1/2 ಕೆಜಿ ಮೇಲೆ 1/2 ಕೆಜಿ. ಇದನ್ನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿನಿ. 1 ಕೆಜಿ ಬಿರಿಯಾನಿ ರೈಸ್ಗೆ ನಾ ಇಲ್ಲಿ 1 ಕೆಜಿ ಅಕ್ಕಿ ಚಿಕನ್ ತೊಗೊಂಡಿನಿ ರೀ. ಅಕ್ಕಿ ಜಾಸ್ತಿ ಆದ್ರೂ ಟೇಸ್ಟ್ ಆಗಲ್ಲ, ಚಿಕನ್ ಕಡಿಮೆ ಆದ್ರೂ ಟೇಸ್ಟ್ ಆಗಲ್ಲ, ಹಾಗಾಗಿ ಸ್ವಲ್ಪ ಅಳ್ತಿ ನೋಡಿಬಿಟ್ಟು ಹಾಕೋರಿ. ಇಲ್ಲಿ ನೋಡಿರಿ ಇದು ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿನಿ ನಾನು. ಈ ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿನಿ ರೀ, ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆ ಹಾಕಿನಿ ಇದಕ್ಕೆ. ಸೊ ಇದು ಸ್ವಲ್ಪ ಕಾಯಿಲೆ ಇವಾಗ ಕಾಯ್ದಾದ್ರೆ, ಇದಕ್ಕೆ ಜೀರಿಗೆ ಹಾಕಕತ್ತೀನಿ ರೀ 1 ಟೀಸ್ಪೂನ್ ಅಷ್ಟು. ಒಂದು ಈರುಳ್ಳಿನ ಉದ್ದಾಗಿ ಹೆಚ್ಕೊಂದಿನಿ ರೀ, ಕಟ್ ಮಾಡಿ ಇಟ್ಕೊಂದಿನಿ. ಸೊ ಅದನ್ನ ಹಾಕಕತ್ತೀನಿ, ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದು. ಸ್ವಲ್ಪ ಲೈಟ್ ಗೋಲ್ಡನ್ ಬಂದರೆ ಸಾಕು ಇದಕ್ಕೆ. ಸೊ ಅಲ್ಲಿವರೆಗೂ ಫ್ರೈ ಮಾಡಿರಿ ನೋಡಿರಿ. ಇವಾಗ ಆಗ್ಯದಿದು, ಇಷ್ಟಾದ್ರೆ ಸಾಕು ನಮ್ಗೆ. ಇದಕ್ಕೆ ಚಿಕನ್ ಹಾಕತ್ತೀನಿ ರೀ, ಇದಕ್ಕೆ ಒಂದು 1/2 ಟೀಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಉಪ್ಪು. ಉಪ್ಪು ನೋಡಿರಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕೋರಿ ಇದಕ್ಕೆ, ಯಾಕಂದ್ರೆ ರೈಸಿನ ಸಪ್ರೇಟ್ ಆಲ್ರೆಡಿ ಅಲ್ಲಿ ಹಾಕಿರ್ತೀವಿ, ಹಾಗಾಗಿ ಈ ಚಿಕನ್ಗೆ ಎಷ್ಟು ಬೇಕಾಗ್ತದ ಅಷ್ಟು ಅಷ್ಟೇ ನೋಡಿ ಹಾಕೋರಿ. ಸೊ ಇದನ್ನ ಒಂದು 5 ನಿಮಿಷ ಮುಚ್ಚಿಟ್ರೆ
ನೀರೆಲ್ಲ ಬಿಡಬೇಕದು. ಸೊ ಚಿಕನ್ ಒಳಗಿಂದು ಉಪ್ಪಿಂದು ಎಲ್ಲ ನೀರು ಬಿಡಬೇಕು. ಸೊ ಹಾಗಾಗಿ ಒಂದು 5 ನಿಮಿಷ ಮುಚ್ಚಿಡ್ಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಕತ್ತೀನಿ. ಸೊ ಇವಾಗ ಒಂದು 5 ನಿಮಿಷ ಬಿಡ್ತೀನಿ. ಇಲ್ಲಿ ನೋಡ್ರಿ ನೋಡ್ರಿ ಎಲ್ಲ ನೀರು ಹ್ಯಾಂಗೆ ಬಿಟ್ಟದ ನೋಡ್ರಿ. ಇದು ಉಪ್ಪು ಆಮೇಲೆ ಚಿಕನ್ ಒಳಗಿರೋ ನೀರು ಈ ಥರ ಹೊರಗಡೆ ಬಿಡ್ತದ್ರಿ. ಇದು ಸ್ವಲ್ಪ ಬತ್ತಬೇಕ್ರಿ, ಅಷ್ಟು ಡ್ರೈ ಆಗಬೇಕದ. ಹಾಗಾಗಿ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಆಗಬೇಕಿದು, ಯಾಕಂದರೆ ನೀರಿದ್ರೆ ಅಷ್ಟು ಇದು ಅನ್ಸಲ್ರಿ. ಸೊ ಹಾಗಾಗಿ ಎಲ್ಲ ನೀರು ಬತ್ತಬೇಕು, ಡ್ರೈ ಆಗಬೇಕು. ಇಲ್ಲಿ ನೋಡ್ರಿ ಹಿಂಗಾಗಿ ಇಷ್ಟ ಆಗ್ಯಾವೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಐತಿ, ಬಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತಿಟ್ರಿ. ಇದಕ್ಕೆ ಮನೆಯಾಗ ಕುಟ್ಟಿದ್ರೆ ಇನ್ನೂ ಟೇಸ್ಟ್ ಅನಿಸ್ತದೆ. ಸೊ ಅರ್ಜೆಂಟ್ ಹಿಂಗತ್ತೆ, ನಾ ಅಂಗ್ಡಿಯಿಂದ ಹಾಕಾಕತ್ತೀನಿ ರೀ. ನೀವು ಮನೆಯಾಗ ಅಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ರಿ, ಟೇಸ್ಟ್ ಭಾರಿ ಬರ್ತದೆ. ಸೊ ಇವಾಗ ಇನ್ನೂ ಡ್ರೈ ಆಗಬೇಕ್ರಿ, ಇದು ನೀರೆಲ್ಲ ಬತ್ತಬೇಕು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಒಂದು 2 ನಿಮಿಷ. ನೋಡ್ರಿ ಇಲ್ಲ ಆಗ್ಯದ ನೋಡ್ರಿ, ನೋಡ್ರಿ ಒಟ್ಟ ನೀರಿಲ್ಲ, ಇದು ಆಯಿಲ್ಲು. ಸೊ ಈ ಥರ ಆಗಬೇಕು. ಈ ಥರ ಆದಮೇಲೆ ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿ ಹಾಕಕತ್ತೀನಿ. ನೋಡ್ರಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ, ನಾವು ಸ್ವಲ್ಪ ಖಾರ ಜಾಸ್ತಿ ಉಣ್ತೀವಿ ಹಾಗಾಗಿ ಜಾಸ್ತಿ ಹಾಕೊಳಕತ್ತೀನಿ. ಇದಕ್ಕೆ ಗರಂ ಮಸಾಲೆ 1 ಟೀಸ್ಪೂನ್ ಅಷ್ಟು, ಧನಿಯಾ ಪೌಡ್ರು ಅದನ್ನು 1 ಟೀಸ್ಪೂನ್ ಅಷ್ಟು, ಜೀರಾ ಪೌಡ್ರು ಇದೊಂದು 1/2 ಟೀಸ್ಪೂನ್ ಅಷ್ಟು, ಯಾಕಂದರೆ ಜೀರಿಗೆ ಆಲ್ರೆಡಿ ಹಾಕಿರ್ತೀವಿ ಹಾಗಾಗಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ತಳ ಹಿಡಿತದ್ರಿ, ಹಾಗಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಇದಕ್ಕೆ ನೀರು ಯೂಸ್ ಮಾಡಲ್ಲ ಹಾಗಾಗಿ. ಸೊ ಆವಾಗ ತಳ ಹಿಡಿತಿರ್ತದೆ ಸ್ವಲ್ಪ ಚೆಂದ ಹಾಗೆ. ಇಲ್ಲಿ ನೋಡ್ರಿ ನಾ ಚಿಕನ್ ಬಿರಿಯಾನಿ ಮಿಕ್ಸ್ ಮಸಾಲೆ ತೊಗೊಂಡಿನಿ, ಇದು ದಮ್ ಬಿರಿಯಾನಿಗೆ ಯೂಸ್ ಮಾಡೋಂಥ ಮಸಾಲೆ. ಸೊ ನಿಮ್ಮ ಕಡೆ ಬಿರಿಯಾನಿ ಮಸಾಲೆ ಯಾವ್ದು ಸಿಗ್ತದೆ ಅದನ್ನು ಹಾಕ್ರಿ. ಇಲ್ಲಿ ನಾವು ನಮ್ಮ ಮನೆಯಾಗ ಆಲ್ರೆಡಿ ನಾವು ಸುಹಾನ ಬಳಸೋದ್ರಿಂದ ನಾವು ಇಲ್ಲಿ ಸುಹಾನ ಬಿರಿಯಾನಿ ಮಿಕ್ಸ್ ಹಾಕಾಕತ್ತೀನಿ ರೀ. ನೋಡ್ರಿ ಈ ಥರ ಐತದ ಒಳಗಡೆ. ಸೊ ನಿಮ್ಮ ಕಡೆ ಯಾವ್ದು ಬಿರಿಯಾನಿ ಮಸಾಲೆ ಸಿಗುತ್ತೋ ಸೊ ಆ ಬಿರಿಯಾನಿ ಮಸಾಲೆ ಹಾಕೋರಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಇದಕ್ಕೆ ನೀರು ಹಾಕಿಲ್ಲ, ಒಟ್ಟ ನೀರು ಹಾಕೋದಿಲ್ಲರಿ ಇದಕ್ಕೆ, ಇಷ್ಟು ಡ್ರೈ ಆಗಿ ಇರಬೇಕದು. ಹಾಗಾಗಿ ತಳ ಹಿಡಿತದ್ರಿ, ಬಟ್ ಹಾಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕು ಅದಕ್ಕೆ. ನೋಡ್ರಿ ಮಿಕ್ಸ್ ಮಾಡಿದಾಗ 1 ನಿಮಿಷ ಬಿಟ್ಟು ಇದಕ್ಕೆ ಮೊಸರು ಹಾಕಕತ್ತೀನಿ ರೀ. ಸೊ 1 ಕಪ್ ಅಷ್ಟು, 1 ಕೆಜಿಗೆ. ಹುಳಿ ಇದ್ದರೆ 1/2 ಕಪ್ ಹಾಕ್ರಿ, ಹುಳಿ ಇರ್ಲಿಕ್ಕಂದ್ರೆ 1 ಕಪ್ ಹಾಕ್ರಿ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ರಿ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಬೇಕು ಆ ಥರ. ನೋಡ್ರಿ ಇದು ಆಲ್ಮೋಸ್ಟ್ ಆಲ್ ಆಗಕ್ಕೆ ಬಂದಿದ್ರಿ, ಇನ್ನೂ 1 ನಿಮಿಷ ಆದರೆ, ಇನ್ನೊಂದು ನಿಮಿಷ ಅಷ್ಟೇ ಆದರೆ ಸಾಕಿದು. ನೋಡ್ರಿ ಮೊಸರೆಲ್ಲ ಕರಗಿ ಒಂಥರ ಸ್ವಲ್ಪ ಗ್ರೇವಿ ಗತ್ಲೆ ಆಗ್ಯದ, ಇಷ್ಟಾದರೆ ಸಾಕು. ಸೊ ಇದಕ್ಕೆ ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಕೊಂಡಿರೋದು, ನೆಕ್ಸ್ಟು ಪುದೀನ ಒಂದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಮಟನ್ ಅಂದರೆ ಪುದೀನ ಕೊತ್ತಂಬರಿ ಇರಲೇಬೇಕು ರೀ, ಸೊ ಅದರಿಂದನೂ ಟೇಸ್ಟ್. ಸೊ ಹಾಗಾಗಿ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಪುದೀನನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂದಿನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನ. ನೋಡ್ರಿ ಇದು ಆಯ್ತು, ಇವಾಗ ಸುಕ್ಕ ರೆಡಿ ಆಗದೆ, ಇವಾಗ ಆಫ್ ಮಾಡ್ತೀನಿ ಇದನ್ನ. ಇವಾಗ ನೀರು ಕುದಿಯಕಂತಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಹಾಕಿರ್ತೀವಲ್ಲ ಇವಾಗ ನೋಡ್ರಿ ಅದು ನೆನ್ಸಿಟ್ಟಿದ್ನಲ್ಲ, ಸೊ ಅಕ್ಕಿನ ಸೋಸ್ಕೊಂಡ್ಬಿಟ್ಟು ಇದನ್ನ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನ ಹಾಕೊತ್ತೀನಿ, ಹಾಕಿ ಚೆನ್ನಾಗಿ ತಿರುಗಬೇಕು. ನೋಡ್ರಿ
ಉಪ್ಪು ನೋಡ್ರಿ, ಇವಾಗ ಅಕ್ಕಿ ಹಾಕಿದ್ರೆ ಸ್ವಲ್ಪ ಉಪ್ಪು ಟೇಸ್ಟ್ ಹಾಕ್ರಿ, ಯಾಕಂದ್ರ ಇದು ಅನ್ನಕ್ಕ ಬಹಳ ಮಿಸ್ಟೇಕ್ ಆಗ್ತದ, ಯಾಕಂದ್ರೆ ನಮ್ಗು ಸುಮಾರು ಸಲ ಆಗಿದೆ. ಸೊ ನೋಡ್ಬಿಟ್ಟು ಹಾಕೋರಿ, ಉಪ್ಪು ಟೇಸ್ಟ್ ನೋಡಿ ನೋಡಿ ಹಾಕೋರಿ. ಸೊ ಅಲ್ಲಿ ಆಗುತ್ತದು ಇಲ್ಲಿ ನೋಡ್ರಿ, ಇನ್ನು ಆಗ್ಬೇಕು. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾವ ಅಕ್ಕಿ. ಹಿಂಗೆ ಬಿರಿಯಾನಿ ಅಂದ್ರೆ ಈ ಥರ ಅಕ್ಕಿ ಇದ್ರೆ ಚೆನ್ನಾಗಿ ಅನ್ನಿಸ್ತದ. ಸೊ ಹಾಗಾಗಿ ಅದಕ್ಕೆ ನಾ ಬಾಸುಮತಿ ತೊಗರಿ ಅಂತ ಹೇಳಿದೆ ನಿಮಗೆ. ನೋಡ್ರಿ ಇನ್ನೂ ಆಗಬೇಕು, ಇದು ಇನ್ನೊಂದು ಸ್ವಲ್ಪ ಆಗಬೇಕು. ಇದು ಆಗಿದ್ದು ಹೆಂಗಂದ್ರೆ ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಹಿಂಗೆ ಕಟ್ ಮಾಡಿದ್ರೆ ಸಡನ್ಲಿ ಕಟ್ ಆಗಬೇಕದು ನೋಡ್ರಿ, ಈ ಥರ ಹಾಂ ಕಟ್ ಆದ್ರೆ ಅದು ಆಗ್ಯದಂತ ಅರ್ಥ ರೀ. ಸೊ ಹಾಗಾಗಿ ಇದು ಇವಾಗ ಆಗ್ಯದ. ಸೊ ಇದನ್ನೆಲ್ಲ ನೀರನ್ನ ಬಸ್ಕೋಬೇಕು ರೀ, ಬಸ್ಬಿಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ನಾನು ಫುಡ್ ಕಲರ್ನ ಕಲ್ಸಿಡಕತ್ತೀನಿ ನೀರೊಳಗೆ. ಒಂದು ಅರ್ಧ ಗ್ಲಾಸ್ ನೀರೊಳಗೆ ಒಂದು ಟೀಸ್ಪೂನ್ ಅಷ್ಟಾಗಷ್ಟು, ಹಾಫ್ ಟೀಸ್ಪೂನ್ ಅಷ್ಟಾಗಷ್ಟು ಕಲರ್ನ ಮಿಕ್ಸ್ ಮಾಡಿಡಕತ್ತೀನಿ ಫುಡ್ ಕಲರು. ಇದು ಲೆಮನ್ ಯೆಲ್ಲೋ ಕಲರ್ ಅದ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ರಿ. ಇಲ್ಲಿ ಮ್ಯಾಗ ಬಿರಿಯಾನಿ ಮ್ಯಾಗ ಅಂತೇಳಿ ದಮ್ ಕಟ್ಟೋ ಟೈಮಿಗೆ ಈರುಳ್ಳಿ ಪುದೀನ ಕೊತ್ತಂಬರಿ ನಿಂಬೆಹಣ್ಣು ಕಲರು ಇವು ಹಾಕಬೇಕು. ಸೊ ಹಾಗಾಗಿ ಇಲ್ಲಿ ರೆಡಿ ಮಾಡಿ ಇಟ್ಕೊತೀನಿ ನಾನು ಆಲ್ರೆಡಿ. ಇಲ್ಲಿ ನೋಡ್ರಿ ಅಕ್ಕಿ ಸೋಸ್ದೆ, ಇಲ್ಲಿ ನೋಡ್ರಿ ಈ ಥರ ಆಗ್ಯದ. ಸೋಸಿಟ್ಕೊಂದಿನಿ ಎರಡು ಪಾತ್ರೆಗ. ಸೊ ನೆಕ್ಸ್ಟು ಇಲ್ಲಿ ಚಿಕನ್ ನೋಡ್ರಿ, ನಾ ಎರಡು ಪಾರ್ಟ್ ಆಗಿ ಮಾಡಿಟ್ಕೊಂದಿನಿ. ಸೊ ತಳಗಡೆ ಜಾಸ್ತಿ ಹಾಕ್ಬೇಡ್ರಿ, ಯಾಕಂದ್ರೆ ತಳಗಡೆ ತಳ ಹಿಡಿತದೆ ಅದು. ಸೊ ಹಾಗಾಗಿ ಸೆಂಟ್ರ್ ಮಾತ್ರ ಹಾಕ್ಬೇಡ್ರಿ, ಸುತ್ತಲ ಹಾಕ್ರಿ. ಬೇಕಾದ್ರೆ ಒಂದೊಂದು ಪೀಸ್ನ ಹೆಂಗೆ ಹಾಕಿ ನೋಡ್ರಿ ಹಂಗೆ, ಸೆಂಟ್ರ್ ಬೇಕಾದ್ರೆ ರೈಸ್ ಹಾಕ್ರಿ. ಯಾಕಂದರೆ ಇದು ತಳ ಹಿಡಿತದ್ರಿ, ದಮ್ ಕಟ್ಟಿರ್ತೀವಲ್ಲ. ಸೊ ಡ್ರೈ ಇರುತ್ತಲ್ಲ ಇದು ಚಿಕನು, ಹಾಗಾಗಿ ನೋಡ್ರಿ ಈ ಥರ ಸುತ್ತಲ ಹಾಕೋರಿ. ಇವಾಗ ಇದಕ್ಕೆ ತಳಗಡೆ ಒಂದು ನಾಲ್ಕು ಪೀಸ್ ಹಾಕಿ ಅದ್ರ ಮೇಲೆ ರೈಸ್ ಹಾಕತ್ತೀನಿ. ಸೊ ಸುತ್ತಲ ಹಾಕ್ಬೇಕ್ರಿ ಅದು ನೋಡ್ರಿ, ಅರ್ಧ ರೈಸ್ ಹಾಕೋರಿ, ಇನ್ನು ಅರ್ಧ ರೈಸ್ ಇರಲಿ. ಸೊ ನೋಡ್ರಿ ಈ ಥರ ಸುತ್ತ ಹಾಕೊಂಡು ಚೆನ್ನಾಗೆಲ್ಲ ಕಡೆಗೂ ಒಂದೇ ಲೆವೆಲ್ ಮಾಡ್ಕೊಂಡು ಇದಕ್ಕೆ ನೆಕ್ಸ್ಟು ಇದನ್ನ ಡೆಕೋರೇಟ್ ಮಾಡ್ಬೇಕ್ರಿ. ಅದಕ್ಕೆ ಅಂದರೆ ಇದೆಲ್ಲ ಹಾಕ್ಬೇಕ್ರಿ. ಸೊ ಈರುಳ್ಳಿ ನೋಡ್ರಿ, ಈರುಳ್ಳಿ ಇಲ್ಲಿ ಹಾಕ್ಬೇಕ್ರಿ ಅದು ಫ್ರೈ ಮಾಡ್ಕೊಂತಿರೋದು. ಸೊ ಇದು ಎರಡು ಸ್ಟೆಪ್ ಮಾಡಬೇಕು. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ಇದಕ್ಕೆ ಪುದೀನ ಹಾಕಕತ್ತೀನಿ ನೆಕ್ಸ್ಟ್, ಪುದೀನ ರೀ ಇದು ನೆಕ್ಸ್ಟ್. ನೆಕ್ಸ್ಟ್ ಫುಡ್ ಕಲರ್ ಹಾಕಕತ್ತೀನಿ ರೀ ಸ್ವಲ್ಪ. ಸೊ ಲೆಮನ್ ಸ್ವಲ್ಪ ಇಲ್ಲಿ ನೋಡ್ರಿ, ಧನಿಯಾ ಪೌಡ್ರು ಒಂದು ಎರಡು ಚಿಟಿಗೆ ಅಷ್ಟು ಧನಿಯಾ ಪೌಡ್ರನ್ನ ಎಲ್ಲ ಕಡೆಗೆ ಹಿಂಗೆ ಮೇಲ್ಗಡೆ ಉದುರಿಸ್ಬೇಕ್ರಿ ಅದು, ಅಷ್ಟೇ ಜಾಸ್ತಿ ಹಾಕೋಂಗಿಲ್ಲ. ಸೊ ಧನಿಯಾ ಪೌಡ್ರು ಕೂಡ ಅಷ್ಟೇ ಸ್ವಲ್ಪ, ಒಂದು ಎರಡು ಚಿಟಿಗೆ ಆಗೋಷ್ಟು, ಚಿಟಿಗೆ ರೀ ಸ್ಪೂನಲ್ಲ. ಸೊ ಅಷ್ಟೇ ಹಾಕಿ ಸುತ್ತಲ, ಯಾಕಂದ್ರೆ ಸ್ವಲ್ಪ ಫ್ಲೇವರ್ ಬಿಡ್ತದೆ ಅಂಥೇಳಿ. ಒಂದು ಟೀಸ್ಪೂನ್ ಅಷ್ಟು ತುಪ್ಪ ಹಾಕಕತ್ತೀನಿ. ಈಗ ನೆಕ್ಸ್ಟ್ ಇದಕ್ಕೆ ಇನ್ನೂ ಒಂದು ಪಾರ್ಟ್ ಇರ್ತದಲ್ಲ ರೀ ಚಿಕನ್, ಅದು ಹಾಕಬೇಕು. ನೋಡ್ರಿ ಎಲ್ಲ ಕಡೆಗೆ ಚಿಕನ್ ಹಾಕೀನಿ ಈ ಥರ. ಅದ್ರ ಮ್ಯಾಗ ಮತ್ತೆ ರೈಸ್ ಹಾಕಕತ್ತೀನಿ ಇನ್ನೊಂದು ಪಾರ್ಟ್. ಇದು ಸೆಕೆಂಡ್ ಸ್ಟೆಪ್ ನೋಡ್ರಿ, ಈ ಥರ ಎಲ್ಲ ಕಡೆಗೂ ಚೆನ್ನಾಗಿ ನೀಟಾಗಿ ಹಾಕೋಬೇಕು, ಒಂದೇ ಲೆವೆಲಾಗಿ ಕಾಣಬೇಕ್ರಿ ಅದು. ನೋಡ್ರಿ ಹಾಕಕತ್ತೀನಿ ಈ ಥರ, ಎಲ್ಲ ಕಡೆಗೆ ಚೆನ್ನಾಗಿ ನೀಟಾಗಿ ಮಾಡ್ಕೋರಿ. ನೆಕ್ಸ್ಟ್ ಇದಕ್ಕೆ ಮತ್ತೆ ಅದಕ್ಕೆ ಹೆಂಗೆ ಹಾಕಿದ್ದಲ್ಲ ಹಂಗೆ ಈರುಳ್ಳಿ ಹಾಕೋರಿ. ಈರುಳ್ಳಿ ಪುದೀನ ಸೊ ಕೊತ್ತಂಬರಿ ಫುಡ್ ಕಲರ್ ಸೇಮ್ ಅಲ್ಲಿ ಹೆಂಗೆ ಮಾಡಿರ್ತೀವಲ್ಲ ಹಾಗೆ ನೆಕ್ಸ್ಟ್ ಕೂಡ. ಸೊ ತುಪ್ಪ, ಸೊ ಗರಂ ಮಸಾಲೆ, ಧನಿಯಾ ಪೌಡ್ರ್, ಸೊ
ಸೊ ನೋಡ್ರಿ ಇಷ್ಟೆಲ್ಲ ಆದ್ಮ್ಯಾಗ ಇದಕ್ಕೆ ಮುಚ್ಚಳ ಮುಚ್ಚಿ ದಮ್ ಕಟ್ಟಬೇಕ್ರಿ. ಸೊ ಇಲ್ಲಿ ನೀವು ಹಿಟ್ಟು ಯೂಸ್ ಮಾಡೋಂಗಿದ್ರೆ ಇಲ್ಲಿ ಸೆಂಟ್ರಿ ಹಿಟ್ಟು ಹಚ್ಚಬೇಕ್ರಿ ಸುತ್ತಲ ಗೋಧಿ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟು. ಸೊ ನಾ ಇಲ್ಲಿ ಹಿಟ್ಟು ಹಚ್ಚಕತ್ತಿಲ್ರಿ, ಇದು ದಮ್ ಕಟ್ಟಬೇಕಂದ್ರೆ ಒಂದು ಪಾತ್ರೆ ಒಳಗೆ ನೀರಿಟ್ಟು ವಜ್ಜಿ ಇಡಕತ್ತೀನಿ ರೀ ಮ್ಯಾಗ, ಎಲ್ಲಿ ಹವಾ ಹೋಗ್ಲಾರ್ದಂಗೆ ನೋಡಿಬಿಟ್ಟು. ಸೊ ನೋಡ್ರಿ ಎಲ್ಲಿ ಹವಾ ಹೋಗಲ್ಲ. ಸೊ ಈ ಥರ ಒಂದು ಪಾತ್ರೆ ಒಳಗೆ ನೀರು ಹಾಕೊಂಡು ಇಟ್ಕೊಂಡ್ರೆ ಎಲ್ಲಿ ಆಗಲ್ರಿ. ಸೊ ಇಲ್ಲಿ ನೋಡ್ರಿ ಆಗ್ಯದ ನೋಡ್ರಿ, ಇದು ಒಂದು ದಮ್ ಕಟ್ಟಿ ಒಂದು 15 ನಿಮಿಷ ಬಿಟ್ಟಿನಿ ರೀ. ಸೊ ನಮ್ಮ ಬಿರಿಯಾನಿ ರೆಡಿ ಆಗ್ಯದ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತದ, ಕಲರ್ ಕಲರ್ಫುಲ್ ಆಗಿ. ಇಷ್ಟೇ ನೋಡ್ರಿ ಸಿಂಪಲ್ ದಮ್ ಬಿರಿಯಾನಿ ಇದು. ಸೊ ಎಲ್ರಿಗೂ ಇಷ್ಟ ಆಗ್ಯದಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದರ ಜೊತೆಗೆ ಇದೆಲ್ಲದಕ್ಕಿಂತ ಮೊದಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.